ಅಜಿತ್ ಪವಾರ್ ಅಂತ ಕನ್ನಡದಲ್ಲಿ ಹುಟ್ಟಿ ಬರ್ತಾರೆ ಅಂತ ಹೇಳಿದಾರೆ. ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ ಅವರು ರೀತಿ ಕನ್ನಡದಲ್ಲಿ ಹುಟ್ಟಿ ಬರ್ತಾರೆ ಅಂತ ಹೇಳಿದಾರೆ. ಈಶ್ವರಪ್ಪ ಅವ್ರಿಗೆ ಸೀಟ ತಗೊಳಕ್ ಆಗ್ಲಿಲ್ಲ ಪಾಪ, ಅವ್ರಿಗೆ ಯಾಕೆ ನೀವ್ ಅದನ್ನ ಅವ್ರನ್ನೆಲ್ಲ ಯಾಕೆ ಆಳಿಸ್ತೀರಿ? ಎಲ್ಲಾ ಕ್ಷೇತ್ರಗಳು ಕೂಡ ಡೈನಾಮಿಕ್ ಆಗಿ ಕೆಲಸ ಆಗುತ್ತೆ. ಆ ಭೇದ ಭಾವ ಕಲ್ಯಾಣ ಕರ್ನಾಟಕದಲ್ಲಿ ಮಾಡೋದಿಲ್ಲ. ನಾನು ಒಂದು ನಿಮಗೆ ಒಂದು ಈ ಭಾಗಕ್ಕೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂಗಾರಪ್ಪಾಜಿಯವರು ಅಭಿಮಾನಿಗಳು ಇಲ್ಲಿ ಸಾಕಷ್ಟು ಜನರಿದ್ದಾರೆ. ನಾನು ಕೂಡ ಬಂಗಾರಪ್ಪಾಜಿಯವ್ರ ಹೋಟೆಲ್ ಹುಟ್ಟಿ ಕಾರ್ಯಕ್ರಮಗಳನ್ನು ಈ ಕಡೆ ಒತ್ತು ಕೊಡ್ತಕ್ಕಂಥದ್ದು ಕನಸು ಬಂಗಾರಪ್ಪಾಜಿಯವರು ಇದ್ದಿದ್ರೆ ಹೆಂಗೆ ಮಾಡ್ತಾಯಿದ್ರು. ಹಾಗೆ ರಾಯ್ ರೆಡ್ಡಿ ಅಂಥವ್ರ ನೇತೃತ್ವದಲ್ಲಿ ಅಂತ ಹೇಳಿದನ್ನು ತಪ್ಪಾಗಲಾರ್ದು, ಯಾಕೆಂದರೆ ಅವರೆಲ್ಲ ಹಿರಿಯರು, ಅವ್ರಿಗೆ ಅನುಭವ ಇದೆ. ಎಲ್ಲರದ್ದು ಅನುಭವವನ್ನು ತಗೊಂಡು ಈ ಕಡೆ ಒತ್ತನ್ನು ಪ್ರಾಮಾಣಿಕವಾಗಿ ಮಧು ಬಂಗಾರಪ್ಪ ಮಾಡ್ತಾನೆ, ಆ ವಿಶ್ವಾಸ ಇಟ್ಕೊಳ್ಳಿ. ಈಗ ಸದ್ಯಕ್ಕೆ ಹೌದು ಇಲ್ಲ, ಈಗ ನೆಕ್ಸ್ಟ್ ಅದೇ ನಾನು ಹೇಳಿದ್ದಲ್ಲ, ಇವತ್ತು ಇದ್ದಿದ್ದ ಕಾರ್ಯಕ್ರಮ ಈಗ ನವಂಬರ್ 2nd ಇಲ್ಲ 3rd ಹೋಗ್ತದೆ. ದೈಹಿಕ ಶಿಕ್ಷಕರು ಮತ್ತು ಕೆಲವರಿಗೆ ಪಿಂಚಣಿ ಕೊಡ್ತಕ್ಕಂಥದ್ದು, ಕೆಲವರಿಗೆ ಪ್ರಮೋಷನ್ ಕೊಡ್ತಕ್ಕಂಥದ್ದು, ಇನ್ನು 20,000 ನಾನು ಈಗ ನನಗೆ ಬೇಡಿಕೆ ಇಟ್ಟಿರೋದು, ಮತ್ತು ಇನ್ಫ್ರಾಸ್ಟ್ರಕ್ಚರಿಗೆ ಕೊಡೋದು, ಹೈಸ್ಕೂಲ್ಸ್ 41,000 ಪ್ರೈಮರಿ ಸ್ಕೂಲ್ ಇದೆ, ನಮ್ಮ ಹತ್ರ 5,000-6,000 ಹೈಸ್ಕೂಲ್ ಇದೆ, ಅದು ಇದೇ ಇಲ್ಲ, ತುಲಾಭಾರನೇ ಇಲ್ಲ ಅಂತ ಇಲಾಖೆನ ನನಗೆ ಕೊಟ್ಟಿದ್ದಾರೆ. ಸಮಯ ಕೊಡಿ, ನೀವು ಏನೇನು ಪ್ರಶ್ನೆಗಳಿದೆಯಲ್ಲ 3 ವರ್ಷದೊಳಗೆ 100% ಅದು ವಿಶೇಷವಾಗಿ ಈ ಕಡೆ ಭಾಗದಲ್ಲಿ ಒತ್ತನ್ನು ನಾನು ಪ್ರಾಮಾಣಿಕವಾಗಿ ನಾನು ಕೊಡ್ತೇನೆ. ಇಲ್ಲ ಇಲ್ಲ ನೋನ್ ಏನು ದುಡ್ಡಿದೆ, ದುಡ್ಡಿಲ್ಲ ಅಂದರೆ ಇಲ್ಲಿಗೆ ಹೆಂಗೆ ಬರೋದು ದುಡ್ಡು? ನೋನ ಕೊರತೆ ಎಲ್ಲೂ ಇಲ್ಲ, ಕೊರತೆ ಇಲ್ಲ. ಕೊರತೆ ಇರೋದು ಏನು ಗೊತ್ತಾ, ಬಿ ಜೆ ಪಿ ಅವರಿಗೆ ಕೆಟ್ಟ ಸರ್ಕಾರ ಮಾಡಿ ಅಭ್ಯಾಸ ಇತ್ತಲ್ಲ, ಅದ್ರ ಕೊರತೆ ಅವ್ರಿಗಿದೆ. ಏ ಈಶ್ವರಪ್ಪ ಅವ್ರದ್ದೆಲ್ಲ ಬಿಡ್ರಿ ಪಾಪ, ಅವ್ರಿಗೆ ಯಾಕೆ ಹಿಂಸೆ ಮಾಡಿದ್ರು? ಯಾರು ಇಂಥದಕ್ಕೆಲ್ಲ ನನಗೆ ಉತ್ತರ ಶಿಕ್ಷಣ ಇಲಾಖೆ ಸಚಿವರನ್ನ ಕರೆದು ನೀವು ಭವಿಷ್ಯದ ವಾಣಿ ನೋಡಿತೀರಲ್ಲ, ನೀವೆಲ್ಲ ಇಂಥ ಪ್ರಶ್ನೆ ಕೇಳಬಾರ್ದು. ನೀವು ಮಾಧ್ಯಮದಾರಲ್ಲಿ ಏನು ಸ್ಟ್ಯಾಂಡರ್ಡ್ ಇದ್ದೀರಿ ನೀವೆಲ್ಲ? ಯಾರು ಕೆಪಿಸಿಸಿ ಅಧ್ಯಕ್ಷರಲ್ಲ ಅಲ್ರಿ, ಅವ್ರು ಹೇಳಿದ್ರೆ ಬೇರೆ ಪ್ರಶ್ನೆ, ಬೇರೆಯವ್ರು ಹೇಳಿದಕ್ಕೆ ನಾನು ಹೆಂಗ್ರಿ ಉತ್ತರ ಕೊಡೋಕ್ಕಾಗತ್ತೆ? ಒಳ್ಳೆ ಬುದ್ಧಿ ಕಲಿಯೋಣ, ಯಾಕೆ ಕೆಟ್ಟ ಬುದ್ಧಿ ಕಲಿತೀರಿ? ಬರ್ರಿ.